ಅದೇ ಅಣ್ಣಯ್ಯ ಚಂದ್ರು ಅಂತ ಏನು ಕರಿತೀವಿ ಅವರು ಅಣ್ಣಯ್ಯ ಸಿನಿಮಾ ಪ್ಲ್ಯಾನ್ ಮಾಡಿದ್ರು. ಬೇಟ ಹಿಂದಿ ರೀಮೇಕ್, ಅದು ಸೂಪರ್ ಡೂಪರ್ ಹಿಟ್ ಚಿತ್ರ. ರವಿಚಂದ್ರನ್ ಮಲ್ಟಿಸ್ಟಾರ್ ಅದು, ಅದನ್ನು ಪ್ಲ್ಯಾನ್ ಮಾಡಿದ್ರು. ಹಿಂದಿ ಆರ್ಟಿಸ್ಟ್ನೆಲ್ಲ ಕರೆಸಿದ್ವು ಅನೇಕರು. ಅದರಲ್ಲಿ ಹೆಸರು ಹೇಳಬೇಕಾಗಿಲ್ಲ, ಅಣ್ಣಯ್ಯ ಅಂದರೆ ಎಲ್ರಿಗೂ ಗೊತ್ತು, ತುಂಬ ಜನ ಕಲಾವಿದರು. ಅದನ್ನು ಪ್ರಾರಂಭ ಮಾಡಿದ್ರು. ಅಶಕ ಫಾರ್ಮ್ ಅಂತ ರಾಮಹಳ್ಳಿ ಹತ್ರ ದೊಡ್ಡ ಸೆಟ್ಟೆ ಹಾಕಿದ್ದು ಮನೆಯದು, ಅಲ್ಲಿ ಚಿತ್ರೀಕರಣ ನಡೀತಾ ಇತ್ತು. ಭಾಳ ಅದ್ದೂರೇ ನಡೀತು. ಅಲ್ಲಿ ನನಗೆ ಇಂಡಸ್ಟ್ರಿಯಲ್ಲಿ ಇಷ್ಟು ಸ್ವಿಂಗಲ್ಲಿ ಹೋಗ್ತಾ ಇದ್ದಾಗ, ನಿಮಗೆ ಈ ಹಿಂದೆ ಹೇಳಿದೆ, ಕೆಲವು ಚಿತ್ರಗಳಲ್ಲಿ ನನಗೆ ಪಾರ್ಟ್ನರು ಅಂತ ತಗೊಂಡು ಎಲ್ಲ ಕಡೆ ನನಗೆ ಹೊಡೆತ ಬಿತ್ತು ಅಂತ. ಅದೇ ಥರ ಈ ಅಣ್ಣಯ್ಯ ಮಾಡುವಾಗ ಏನಾಯಿತು, ಡಿ ಬಾಬು ಅವರು ಅವಾಗೆಲ್ಲ 9 to 9 ಕಾಲ್ ಶೀಟ್ ಇತ್ತು. ಸೊ ಎವ್ರಿ ಡೇ 9 to 9 ಕಾಲ್ ಶೀಟ್ ಹಾಕ್ಕೊಳ್ಳೋರು. ಮನೆ ಆ ಮನೆ ಹೊರಗೆ, ಕ್ಲೈಮ್ಯಾಕ್ಸು, ಸಾಂಗು, ಫೈಟು ಎಲ್ಲ. ಸೊ 9 to 9 ಕಾಲ್ ಶೀಟ್ ಮುಗಿದ್ಮೇಲೆ ಏನು ಮಾಡೋರು ಅವರು, ಶ್ರೀನಿವಾಸ್ ಸಾರು, ಕಾಶಿನಾಥ್, ಸಂಕೇತ್ ಕಾಶಿ, ಲಕ್ಷ್ಮಣ್ಣು, ಅವನು ಬ್ಯಾಂಕ್ ಸುರೇಶ ಅಂತ ಅವನು, ಇವ್ರನ್ನೆಲ್ಲ ಒಂದು ಗ್ಯಾಂಗು ಉಳಿಸ್ಕೊಳ್ಳೋರು. ಇರೋ ಉಂಡಾಕಣಂತೆ 9 ಗಂಟೆ ಮೇಲೆ ಪ್ಯಾಕಪ್ ಆಗಿ ಎಲ್ಲರೂ ಹೊರಟ ಮೇಲೆ 9 ಇವ್ರದ್ದು ಕಾರ್ಯಕ್ರಮ ಸ್ಟಾರ್ಟ್ ಆಗೋದು. ಕನಿಷ್ಠ 12 ಗಂಟೆ. ಈ ಹುಡುಗನ ಕರೆದ್ಬಿಟ್ಟು ಪ್ರೊಡಕ್ಷನ್ ಹುಡುಗರನ್ನ, ನೋಡಪ್ಪ ಅವರ 4-5 ಜನ ಕೂಟ, ಒಂದು ಕ್ಯಾರಿಯಲ್ಲಿ ರೆಡಿ ಮಾಡ್ಕೊಳ್ಳಿ, ನಿಮಗೊಂದು ಕಾರ್ ಕೊಟ್ಟಿರ್ತೀನಿ, ಅವರು ಶ್ರೀನಿವಾಸ್ ಸಾರ್ಗೋ ಅಥವಾ ಈ ಕಡೆ ಇವನು ಲಕ್ಷ್ಮಣ್ ಮತ್ತು ಕಾಶಿನ ಬಿಡೋ ಕಾರೋ ಯಾವುದೋ ಒಂದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಬರ್ರಪ್ಪ. ಹಂಗೆ ಆಗಲ್ಲ ಸರ್, ಅದು ಎಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟು ಅಲ್ಲೊಂದಿಷ್ಟು ಪಾತ್ರೆ ಇಲ್ಲೊಂದಿಷ್ಟು ಪಾತ್ರೆ ನಾವೆಲ್ಲೋ ಉಳ್ಕೊಳ್ಳೋದು, ಅವನಲ್ಲಿ ಅವ್ರ ಮನೆ ಹತ್ರ ಬಿಟ್ಬಿಡೋದು ಅರ್ಧರಾತ್ರಿ, ಅವೆಲ್ಲ ಆಗಲ್ಲ ಸರ್, ನಮ್ಮ ಗಾಡೀಲಿ ನಾವು ಹೋಗ್ತೀವಿ, ನಾವೆಲ್ಲರೂ ಇರ್ತೀವಿ ಸರ್. ಆಯ್ತು ಇರ್ರಪ್ಪ, ಇನ್ನೇನು ಮಾಡೋದು. ಅವರು 8 ಜನ 9 ಜನ ಹುಡುಗರು, ಅವರು ಅವರ ಮೆಟಡರ್ ವ್ಯಾನು, ಡೈರೆಕ್ಟರ್ ಕಾರು, ಶ್ರೀನಾಥ್ ಅವರಿಗೆ ಇನ್ನೊಬ್ರಿಗೆಲ್ಲ ಇಟ್ಟಂಥ ಒಂದು ಕಾರು, ಈ ಕಡೆ ಕಾಶಿ ಲಕ್ಷ್ಮಣ್ ಅವ್ರಿಗೆಲ್ಲ ಇಟ್ಟಂಥ ಕಾರು. ಸೊ 3 ಕಾರು, ಒಂದು ವ್ಯಾನು, ಪ್ಲಸ್ ಪ್ರೊಡಕ್ಷನ್ ಹುಡುಗರು, ಇಷ್ಟೂ ಜನ 9 ಗಂಟೆ ಮೇಲೆ 12-12:30ವರೆಗೂ ಅಲ್ಲಿ ಠಿಕಾಣಿ. ಏನಾಗೋದು ಅವಾಗ, 12 ಗಂಟೆ ದಾಟಿದ ಕೂಡಲೇ ಎಲ್ಲ ಡಬಲ್ ಆಗೋದು, ವೆಹಿಕಲ್ ಬಾಡಿಗೆಗಳು, ಬಾಟಗಳು ಜಾಸ್ತಿ ಆಗೋದು, ಕಾರ್ ಬಾಡಿಗೆ, ಪ್ರತಿಯೊಂದು ಮೀಟ್ರ್ ಓಡ್ತಾ ಇರೋದು. ಈ ಹುಡುಗರದ್ದು ಬೇರೆ 9 ಜನದ್ದು 1.5 ಕೊಡು ಪೇಮೆಂಟ್ ಜಾಗದಲ್ಲಿ ಎಲ್ರಿಗೂ ಡಬಲ್. ಸೊ ಇದ್ದಕ್ಕಿದ್ದಂಗೆ ನೆಕ್ಸ್ಟ್ ವೀಕ್ ಬಿಲ್ ಬಂದಾಗ ಸುಮಾರು 7-8 ಸಾವಿರ ರೂಪಾಯಿ ಜಾಸ್ತಿ ಆಗೋಗಿದೆ. 7-8 ಸಾವಿರ ರೂಪಾಯಿ ದೊಡ್ಡ ಅಮೌಂಟ್ ಅವಾಗ. ನಾನು ಹೇಳ್ತಾ ಇರೋದು ಬಹುಶಃ 30 ವರ್ಷದ ಕೆಳಗೆ ಅಂತ ಕಾಣುತ್ತೆ, ಅಥವಾ 25 ವರ್ಷ ಏನಾಗಿರ್ಬೇಕು. ಪ್ರೊಡ್ಯೂಸರ್ಗೆ ಯಾಕೋ ಅನುಮಾನ ಬಂತು, ಅಲ್ರಿ ಏನು ರೀ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗಿದೆ, ಏನು ಕತೆ ಇದು ಅಂತ. ನನಗೆ ಇವೆಲ್ಲ ಗೊತ್ತಿರ್ತಿತ್ತು, ಏನು ಮಾತಾಡೋ ಸ್ಥಿತಿಲಿಲ್ಲ. ಸರ್ ನೀವು ಒಂದು ಕೆಲಸ ಮಾಡಿ, ಡೈರೆಕ್ಟರ್ನ ಮತ್ತು ಯಾರು ಬೇಕು ಅವ್ರನ್ನ ಕರ್ಕೊಂಡು ಆರಾಮಾಗಿ ನೀವು ಕರ್ಕೊಂಡೋಗಿ ಒಂದು ಒಳ್ಳೆ ಹೋಟ್ಲಲ್ಲಿ ಪಾರ್ಟಿ ಕೊಡಿಸಿ ಡೈಲಿ, ಅವಾಗ ಇಷ್ಟೆಲ್ಲ ಖರ್ಚು ಬರೋಲ್ಲ ನಿಮಗೆ, ಇನ್ನು ಕಡಿಮೆಗಾಗತ್ತೆ ವರ್ಕೌಟ್. ಹೆಂಗೆ ಅಂದರು, ಎಲ್ಲ ಲೆಕ್ಕ ಕೊಟ್ಟೆ, ಇಷ್ಟಿಷ್ಟು ಡಿಪಾರ್ಟ್ಮೆಂಟಿಂದ ಜಾಸ್ತಿ ಆಗ್ತಾಯಿದೆ. ಓ ಹಂಗ ಅಂದ್ಬಿಟ್ಟು ಏನು ಮಾಡಿದ್ರು, ರವಿ ಸರ್ ಹತ್ರ ಎಲ್ಲ ರಿಪೋರ್ಟ್ ಮಾಡ್ರು ಪ್ರೊಡ್ಯೂಸರ್. ಅವರು ಹೊಸಬರು ಬೇರೆ ಇಂಡಸ್ಟ್ರಿಗೆ, ಚಂದ್ರು ಹಠಮಾರಿ ಹೆಣ್ಣು ಆಗಿತ್ತು, ಆದರೂ ಫುಲ್ ಫ್ಲೆಡ್ಜ್ಡು ಪ್ರೊಡ್ಯೂಸರ್ ಆಗಿದ್ದು ಅಣ್ಣಯ್ಯ ಆದಮೇಲೆ. ಹಾಗಾಗಿ ಅವ್ರಿಗೆ ಸ್ವಲ್ಪ ಅಳುಕಿತ್ತಲ್ಲ, ಯಾರಿಗೆ ಹೆಂಗೆ ಹೇಳೋದು, ಇವರು ದೊಡ್ಡ ಡೈರೆಕ್ಟ್ರೇ, ಡಿ ಬಾಬು ಅವರು ರೀಮೇಕ್ ಕಿಂಗ್ ಅವರು. ಅವ್ರು ರಿಪೋರ್ಟ್ ಮಾಡ್ಕೊಂಡ್ರು, ಮಾನಿ ಸರ್ ರವಿ ಸರ್ ಬರೆದು ಕರೆದು ಬೆಂಡೆ ಎತ್ತಿರು, ಏನಪ್ಪ ಇಷ್ಟಿಷ್ಟೆಲ್ಲ ವೇಸ್ಟ್ ಆಗ್ತಾಯಿದೆ, ಯಾಕೆ ಪ್ರೊಡ್ಯೂಸರ್ ಏನು ಮಾಡಬೇಕು? ಇಲ್ಲ ಸರ್ ಆಯಿತು ಅದು ಏನೋ ಇದಾಯ್ತಾ ಅಂತ ಏನೋ ಕನ್ವಿನ್ಸ್ ಮಾಡ್ರು ಅವರವರು, ಸರಿ ಆಯಿತು. ಆದರೆ ಬಾಬು ಅವ್ರ ಮನಸ್ಸಲ್ಲಿ ಏನಾಯಿತು, ಮಂಜಯ್ಯ ಫಿಟ್ಟಿಂಗ್ ಇಟ್ಟ, ತನಿಗೆ ಬಯಸ್ದ, ಕೆಟ್ಟ ಹೆಸರು ತಂದ ಅನ್ನೋ ಭಾವನೆ ಶುರುವಾಯಿತು. ಇದು 1ನೇ ಸ್ಟೇಜ್. ಆಮೇಲೆ ಸ್ವಲ್ಪ ದಿನ ಆದಮೇಲೆ ರಾಕ್ಲಿನ್ ಕಂಪ್ನಿ, ಅಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾಯಿದ್ದೆ. ಆವಾಗ ಪುನಃ ನನಗೂ ಡಿ ಬಾಬು ಅವ್ರಿಗೂ ಒಂದು ಕ್ಲ್ಯಾಶ್. ಈ ಥರ ಏನೋ ಇಂಡೈರೆಕ್ಟ್, ಬಹುಶಃ ಕೃಷ್ಣಲೀಲೆ ಸಿನಿಮಾ, ಶಿವರಾಜ್ ಕುಮಾರ್, ಆನಂದ್ ಸಾರ್, ಆ ಸಿನಿಮಾದ್ದು ಸಾಂಗ್ ಕಂಪೋಸಿಂಗ್ ನಡೀತಾ ಇದೆ ರೇಸ್ಯೂನಲ್ಲಿ. ರಾಕ್ಲಿನ್ ಸಾರು ದುಬೈಗೂ ಏನೋ ಹೋಗಿದ್ದಾರೆ, ದುಬೈ ಫೆಸ್ಟಿವಲ್ಗೆ, ಗೋಲ್ಡ್ ಫೆಸ್ಟಿವಲ್ ಏನಾಗುತ್ತಲ್ಲ ಅವಾಗೇನೋ ಹೋದಂಗೆ ಜ್ಞಾಪಕ ನನಗೆ. ಇವರು ಸಾಂಗ್ ಕಂಪೋಸಿಗೆ ಬರೋಕ್ಕೆ ಹೇಳಿದ್ದೆ, ಸರಿಯಪ್ಪ ನನಗೆ ಎಸ್ಟೀಮ್ ಕಳಿಸ್ಬಿಡು ಅಂದರು. ಅವರು ಅವಾಗ ಎಸ್ಟೀಮ್ ಕಾರ್ ಅನ್ನೋದು ಒಂದು ಒಳ್ಳೆ ಕ್ರೇಜ್ ಇದ್ದಂಥ ಕಾಲ ಆಗ. ಸೊ ಅವ್ರು ಇಷ್ಟಪಡ್ತಾಯಿದ್ರು ಬಾಬು ಸರ್ ಎಸ್ಟೀಮ್ ಕಾರ್ನ, ಎಸ್ಟೀಮ್ ಕಾರ್ ಕಳಿಸಪ್ಪ ಅಂದರು. ನಾನು ಅವಾಗ ರಾಕ್ಲಿನ್ ಸರ್ ಇಲ್ದೇರಿಂದ ಅವ್ರು ತಮ್ಮ ಬ್ರಹ್ಮಿ ಅಂತ ಕರಿತೀವಿ ಅವರು ಇದ್ದರು, ಅವ್ರಿಗೆ ಹೇಳಿದೆ, ಸರ್ ಎಸ್ಟಿಮ್ ಕಾರ್ ಬುಕ್ ಮಾಡಬೇಕು ಮಾಡಲಾ? ಏ ಯಾಕೆ ಎಸ್ಟಿಮು, ಗಂಗಾಧರಂದು ಅಂಬಾಸಡರ್ ಅದನ್ನೇ ಕಳಿಸು. ಗಂಗಾಧರ್ ಅಂದರೆ ಇದೇ ಮುಂಗಾರು ಮಳೆ 2 ಪ್ರೊಡ್ಯೂಸರು, ಈಗ ಅವ್ರ ಕಾರ್ ಕಳಿಸಪ್ಪ ಅಂದರು. ಸರಿ ಸರ್ ಕಳಿಸ್ದೆ. ಅವ್ರೇನು ಮಾಡಿದ್ದಾರೆ, ಕಾರ್ ಹತ್ತಿಲ್ಲ, ಆಟೋ ಕತ್ಬಿಟ್ಟು ಆಟೋದಲ್ಲಿ ಬಂದರು. ಕಾರ್ ಹಿಂದ್ಗಡೆ ಎಸ್ಕಾರ್ಟ್. ಯಾಕೆ ಸರ್ ಆಟೋಲ್ಲಿ ಬರ್ತಾಯಿದ್ದೀರ? ಎಷ್ಟು ಟೀಮ್ ಕಾರ್ ಕಳಿಸು ಅಂತ ಹೇಳಿದ್ದೀನಿ, ಕಾರ್ ಅಂಬಾಸಡರ್ ಕಳಿಸಿದ್ಯಾ ನೀನು, ಬೇಕಾಗಿಲ್ಲ ನನಗೆ. ಹಂಗಪ್ಪ ಇದು ಎಲ್ಲೆಲ್ಲಿಗೂ ಹೋಗ್ಬಿಡ್ತಲ್ಲ ನ್ಯೂಸ್, ಇದು ಕಷ್ಟ ಪಡುತ್ತೆ, ನಾನು ಬಯಸ್ಕೋಬೇಕಲ್ಲ, ಏನು ಮಾಡಬೇಕು? ಬರಿಮೇರಿ ಫೋನ್ ಮಾಡಿದೆ ಮತ್ತೆ, ಸರ್ ಈ ಥರ ಆಗ್ತಾಯಿದೆ, ಅಟ್ಲೀಸ್ಟು ಬುಕ್ ಮಾಡಿಬಿಡ್ತೀನಿ ಸರ್ ಸಾಯಂಕಾಲ ಡ್ರಾಪ್ ಕಾರುವೆ. ಏನು ಬೇಡ ನಾನು ಹೇಳ್ತೀನಿ ಸುಮ್ಮನೆ ರೀ ನೀನು ಅಂದರು. ಅವ್ರು ಅಲ್ಲಿಗೆ ಬೇರೆ ಯಾವುದೋ ಒಂದು ಮೊಬೈಲ್ ನಂಬರ್ ತೊಗೊಂಡೋಗಿದ್ರು, ಆ ನಂಬರ್ ನಮ್ಮ ಹತ್ರ ಇಲ್ಲ. ಬ್ರಹ್ಮಿಯವ್ರಿಗೆ ಹೇಳಿಕೊಳ್ಳು. ಅವ್ರೇನು ಮಾಡಿದ್ರು, ರಾಕ್ಲಿನ್ ಸರಿಗೆ ಫೋನ್ ಹೊಡೆದ್ರು, ಹೀಗಾಗಿದೆ ಎಷ್ಟು ಟೀಮ್ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡ್ಕೊಂಡು ಆಟೋದಲ್ಲಿ ಬಂದಿದ್ದಾರೆ ಡೈರೆಕ್ಟ್ರು. ಅವ್ರು ಇಮಿಡಿಯೇಟಾಗಿ ಫೋನ್, ಬಾಬು ಸರ್ ಹೇಗೆ ನಡೀತಾ ಇದೆ? ಹಾಂ ನಡೀತಾ ಇದೆ. ಹಂಸಲೇಖ ಸರ್ ಬಂದಿದ್ದಾರೆ? ಹಾಂ ಬಂದಿದ್ದಾರೆ. ಹಾಂ ಸರಿ ಸರಿ. ಏನು ನಾಳೆಯಿಂದ ಬರ್ತೀರಾ ಹೇಗೆ? ಯಾಕೆ ಸರ್ ಏನು ಇದೆ ಸರ್? ಯಾಕೆ? ಅಲ್ಲಪ್ಪ ನಿಮಗೆ ಎಷ್ಟು ಟೀಮೇ ಬೇಕು, ಆಟೋ ಹಿಡ್ಕೊಂಬಂದ್ಬಿಡ್ತಾರೆ, ಇಲ್ಲ ಅಂದರೆ ಅಂಬಾಸಡರ್ ಹತ್ತಲ್ಲ, ಯಾಕೆ ತೊಂದರೆ? ಯಾಕೆ ನನಗೆ ಕೆಲಸ ತೊಂದರೆ ಆಗಬಾರ್ದು, ನಿಮಗೆ ಗೊತ್ತು, ನಾನು ಅಂದ್ಕೊಂಡು ಪ್ಲ್ಯಾನಿಂಗಲ್ಲಿ ಸಿನಿಮಾ ಆಗಬೇಕು. ವೆರಿ ನೆಕ್ಸ್ಟ್ ಫ್ಲೈಟಲ್ಲಿ ನಿಮಗೆ ಟೊಯೋಟಾ ಬೇಕೋ, BMW ಬೇಕೋ, RD ಬೇಕೋ, ಯಾವ್ದು ಬೇಕು ಹೇಳಿ ಕಳಿಸ್ತೀನಿ, ನಿಜ ಹೇಳ್ಬಿಡಿ. ಹೆಂಗೆ ಆಗಿರ್ಬೇಕು ಇವರಿಗೆ ಅವ್ರು ಕೊಟ್ಟಂಥ ಚಾಟಿ ಏಟು. ಆಗಿಲ್ಲ ಏನಿಲ್ಲ ವೆಂಕಟೇಶ್, ಸರಿ ನಾನು ಬರ್ತೀನಿ, ಹೇಗೋ ಬರ್ತೀನಿ ಬಿಡಿ, ನಾನು ನಿಮ್ಮ ಕೆಲಸ ಏನು ತೊಂದರೆ ಆಗಲ್ಲ. ಫೋನ್ ಇಟ್ಟು ಕೂಡಲೇ ಅವ್ರು ಏನು ಮಾತಾಡಿದಾರೆ ನಂಗೆ ಗೊತ್ತಿಲ್ಲ, ನನ್ನ ಕಡೆಗೆ ಗುರಾಯಿಸ್ತಾ ಇದ್ದಾರೆ. ಪುನಃ ಅಲ್ಲಿ ನನಗೆ ಅವರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ರಾಕ್ಲೈನಿಗೆ ಕಂಪ್ಲೇಂಟ್ ಮಾಡಿದವನಾಗಲಿ ಫೋನ್ ಮಾಡಿ ಹೇಳ್ದವನಾಗಲಿ ನಾನಲ್ಲ, ನನಗೆ ಕಥೆನೇ ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ, ದುಬೈನಲ್ಲಿ ಏನು ಕತೆ ಅಂತ. ಆದರೆ ಬ್ರಹ್ಮಿಯವ್ರ ಮೂಲಕ ಹೋಯಿತು, ಇವ್ರಿಗೆ ಬೈಗಳ ಆಯಿತು, ನನ್ನ ಮೇಲೆ ದ್ವೇಷ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಪ್ರೀಸೆ ಶುರು ಮಾಡಿದ್ರು. ಆಗ ಇದೇ ಬಾಬು ಅವರು. ನೆಕ್ಸ್ಟು ಸ್ವಲ್ಪ ದಿನ ಆದಮೇಲೆ ನಾವು ಅವ್ರ ಕಂಪ್ನಿಯಲ್ಲೇ ನಾನು ನನ್ನ ಹೆಂಡ್ತಿರು ಬೇರೆ ಎಲ್ಲ ಸಿನಿಮಾಗಳು ಮಾಡಿದ್ವು. ಪುನಃ ಪ್ರೀಸೆ ಪ್ರಾರಂಭವಾಯಿತು. ಡರ್ ರಿಮೇಕ್ ಸೂಪರ್ ಹಿಟ್ ಸಿನಿಮಾ. ಪ್ರೀಸೆ ಮಾಡಿದಾಗ ಇದೇ ಬಾಬು ಅವರು ರಿಮೇಕ್ ಕಿಂಗ್. ನನಗೂ ಅವರು ಸ್ವಲ್ಪ ಗ್ಯಾಪ್ ಆಗಿತ್ತು. ನೋಡಿದ್ರು ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ, ರಾಜ್ಕುಮಾರು, ಉಪೇಂದ್ರ, ನಾಲೆ ಬೇಂದ್ರೆ ಹೋದರು. ವೆಂಕಟೇಶ್ ಆರ್ಟಿಸ್ಟ್ ಸೆಟಪ್ಪು, ಟೆಕ್ನಿಷಿಯನ್ಸು ಎಲ್ಲ ಚೆನ್ನಾಗಿದೆ, ವೆರಿ ನೈಸ್, ತುಂಬ ಬೇರೆ ಚೆನ್ನಾಗಿ ಮಾಡೋಣ ಇದನ್ನ. ಹಾಂ ನಂದೊಂದು ರಿಕ್ವೆಸ್ಟು, ಎಲ್ಲ ಸೆಟಪ್ ಓಕೆ, ಮ್ಯಾನೇಜರ್ನ ಬೇರೆ ಇಟ್ಕೋಬೋದಲ್ಲ, ಮಂಜಿನ ಬದಲು ಬೇರೆ ಏನಾರ, ತುಂಬ ಜನ ಇದ್ದಾರಲ್ಲ ಹುಡುಗರು. ಹೊಸ ಹೊಸ ಡೇಟು ಸೋಮು ಹೇಳ್ದ. ಈ ಮಾತು ಬಂದ ಕೂಡಲೇ ರಾಕ್ಲೈನ್ ಅವರು, ಸಾರಿ ರಿಮೇಕ್ ಸಿನಿಮಾ ಇದು, ಯಾರ ಹತ್ರ ಬೇಕಾದ್ರೂ ಮಾಡಿಸ್, ಮಂಜೇನು ಮಾತ್ರ ಬಿಡೋಕ್ಕಾಗಲ್ಲ ನಾನು ಅಂದ್ರಂತೆ. ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನನಗೂ ರಾಕ್ಲೈನ್ ಅವರು. ಸೊ ಹಾಗಾಗಿ ಬಾಬು ಅವರು ಯಾಕೋ ಸರಿ ಆಗಲ್ಲಪ್ಪ, ಆಯಿತು ವೆಂಕಟೇಶ್ ನಿಮ್ಮ ಇಷ್ಟ ಅಂದರು. ಅಲ್ಲೂ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಂತು, ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋದೆ. ಸೊ ಎಲ್ಲೋ ಒಂದು ಕಡೆ ಒಬ್ಬರ ಮೇಲೆ ಏನೋ ಒಂದು ಅನುಮಾನ ಅಥವಾ ಒಂದು ಇದು ಸ್ಟಾರ್ಟ್ ಆದಾಗ, ಪಾಪ ಅವ್ರು ಇವತ್ತಿಲ್ಲ, ಸತ್ತು ಸ್ವರ್ಗದಲ್ಲಿದ್ದಾರೆ. ಅವ್ರಿಗೆ ಏನಾರ ಇದು ಆತ್ಮ ಅಂತ ನನ್ನ ಮಾತನ್ನು ಕೇಳಿಸ್ಕೊಂಡ್ರೆ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮ ಬಗ್ಗೆ ಒಳ್ಳೆಯ ಗೌರವ ಇದೆ ನನಗೆ. ಕೆಟ್ಟಗಳಿಗೆ ಅವ್ರದ್ದೇ ನನಗೆ ಇನ್ಸ್ಪೀರಿಯನ್ಸ್ ಆಯಿತು. ನಾವು